ಸರ್ಕಾರ ಇರ್ಸಕ್ಕಾದ್ರೆ ನಿಮ್ಮ ಪಾತ್ರ ಏನಿರುತ್ತೆ? ನಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಗೆದ್ದಿದ್ರೆ ಜನ ನನಗೆ ಒಂದು ಅವಕಾಶ ಕೊಟ್ಟರೆ ಫಸ್ಟ್ ಅದನ್ನು ಭಾಳ ಭಾಗ್ಯವಾಗಿ ನಾನು ನೋಡಿದ್ವಿ. ಒಂದು 20 ಲಕ್ಷ ಜನರಿಗೆ ರೆಪ್ರೆಸೆಂಟ್ ಮಾಡುವುದು ಈಸಿ ಅಲ್ಲ. ಅದೇ ಸಂದರ್ಭದಲ್ಲಿ ಫೈಟಿಂಗ್ ವಿತ್ BJP ಇಸ್ ಮೈ ಪ್ರೈಮರಿ ಥಿಂಗ್. ಅದ್ರ ಜೊತೆಗೆ ನಾನು ಸರ್ಕಾರ ಜೊತೆಗೆ ಎಲ್ಲ ಎಲ್ಲ ಜೊತೆಗೆ ನಾನು ಕೆಲಸ ಮಾಡ್ತೀನಿ. ನಮಸ್ಕಾರ. ನಿಮಗೆಲ್ಲ ಕೃತಿಕಾಂತ್ ಅಂತ ಅವ್ರು ಗೊತ್ತಿರ್ತಾರೆ, ಅವರು ನಮ್ಮ ಕರ್ನಾಟಕದಲ್ಲಿ DC ಆಗಿ ಕೆಲಸ ಮಾಡಿದವರು ಮಂಗಳೂರಲ್ಲಿ. ಮತ್ತು ಅವರು CA ಮತ್ತು NRC ಟೈಮಲ್ಲಿ ಅವರು ಕೆಲಸ ಬಿಟ್ಟು IAS ಅಧಿಕಾರಿ ಆಗಿದ್ದ ಕೆಲಸ ಬಿಟ್ಟು ಅದನ್ನು ವಿರೋಧಿಸಿ, CA ಮತ್ತು NRC ವಿರೋಧಿಸಿ ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಬರೆದವರು. ನಂತರ ಕಾಂಗ್ರೆಸ್ ಪಾರ್ಟಿ ಜೊತೆ ಕೂರಿಸ್ಕೊಂಡ್ರು. ಕರ್ನಾಟಕದ ಕೊನೆಯ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕ್ಯಾಂಪೇನ್ಗಾಗಿ ಕೆಲಸ ಮಾಡಿದವರು ಮತ್ತು ವಾರ್ ರೂಮಲ್ಲಿ ಕೆಲಸ ಮಾಡಿದವರು ಮತ್ತು ಅದನ್ನು ಕೆಲವೊಂದು ದಡ ಸೇರಿಸಿದವರು. ಇವರು ಅವರೇ ಸ್ವತಃ ತಮಿಳುನಾಡಿನ ತಿರುವಳ್ಳೂರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ. ಅಲ್ಲಿ ಕಾಂಗ್ರೆಸ್ ಮತ್ತು DMK ಮೈತ್ರಿ ಮಾಡಿಕೊಂಡಿದೆ. ಇವತ್ತು ತಮಿಳುನಾಡು, ಕರ್ನಾಟಕ ಮತ್ತು ದೇಶದಲ್ಲಿ ಚುನಾವಣೆ ವಿಷಯದ ಬಗ್ಗೆ, ಚುನಾವಣೆ ಏನಾಗ್ತಾ ಇದೆ ಅದರ ಬಗ್ಗೆ ಮಾತಾಡೋಕ್ಕೆ ಶಶಿಕಾಂತ್ ಸೆಂಥಿಲ್ ಅವರು ಅವರ ಕ್ಯಾಂಪೇನ್ ಮಧ್ಯೆ ನಮಗೆ ಸಪೋರ್ಟ್ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್, ತಿರುವಳ್ಳೂರ್ ಕ್ಷೇತ್ರ ನಿಮಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಥವಾ ನಿಮಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿದ್ದಾರೆ, ಏನು ಕಾರಣ ನಿಮಗೆ ತಿರುವಳ್ಳೂರ್ ಕ್ಷೇತ್ರ? ಅದು ನನ್ನ ಸ್ವಂತ ಕ್ಷೇತ್ರ, ನನ್ನ ಮದರ್ ಇರುವ ನೇಟಿವ್. ಓಕೆ. ಪ್ಲಸ್ ನಾನು ನನ್ನ ಎಲ್ಲ ಸಣ್ಣ ವಯಸ್ಸಿನ ನಾನು ಗುರುವಾಗಿರೋದು ಎಲ್ಲ ಇದೆ. ಓಕೆ. ಹಾಗಾಗಿ ಅದಕ್ಕೆ ನಾನು ನಿಮಗೆ ತಿರುವಳ್ಳೂರು ಕ್ಷೇತ್ರದಲ್ಲಿ 6 ಜನ ಮೋಸ್ಟ್ MLAಗಳಿದ್ದಾರೆ, 6 ಜನ DMK ಮತ್ತು ಕಾಂಗ್ರೆಸ್ನವರೇ ಆಗಿರೋದ್ರಿಂದ ನಿಮಗೆ ಸುಲಭವಾಗಿದೆಯಾ ಕ್ಷೇತ್ರ, ಅಥವಾ ನಿಮಗೆ ಟಫ್ ಕಾಂಪಿಟೇಷನ್ ಇದೆಯಾ? ಹೇಗೆ ಅನಿಸ್ತಾ ಇದೆ ಇಷ್ಟು ದಿನ ಕ್ಯಾಂಪ್ ಇದೆ, 19 ತಾರೀಕು ಎಲೆಕ್ಟ್ರಿ ವೋಟಿಂಗ್ ಇದೆ? ಅಂದರೆ ಸುಲಭ ಅಂತ ನಾನು ತಗೊಳ್ತಾ ಇಲ್ಲ. ಓಕೆ. ಆದರೆ ಜನ ಭಾಳ ಉತ್ಸಾಹದಿಂದ ಇದ್ದಾರೆ. ನಮಗೆ ಒಂಥರ ಹೊಸಬರು ಬಂದಿದ್ದಾರೆ, ಈ ಥರ ಬ್ಯಾಕ್ಗ್ರೌಂಡ್ ಇದೆ, ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಕಡೆಯೂ ಸ್ವೀಕಾರ ಮಾಡ್ತಾರೆ. ಅದು ಸಂತೋಷವಾಗಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡಿಕೊಂಡಿರೋ ಪಕ್ಷಗಳಲ್ಲಿ ಈಗ ತಮಗೆ ವೆಸ್ಟ್ ಬೆಂಗಾಲ್ ನೋಡಿದ್ರೆ ಸ್ವಲ್ಪ ಒಡಕಿದೆ, ಅವರು ಅಲೈನ್ಸ್ ಮಾಡಿಕೊಳ್ಳಿಲ್ಲ ಕೊನೆ ಮೂಮೆಂಟಲ್ಲಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಸ್ವಲ್ಪ ಆಟ ಆಡಿದು ಟಿಕೆಟ್ ಕೊಡಬೇಕಾದ್ರೆ. ಬಟ್ ಇಲ್ಲಿ ಹೇಗಿದೆ DMK ಜೊತೆ ಅಲೈನ್ಸ್ ಆಗಿ ಮತ್ತು ಲೆಫ್ಟ್ ಪಾರ್ಟಿ ಜೊತೆ ಅಲೈನ್ಸ್ ಇದೆ, ಇಲ್ಲಿ ಅಲೈನ್ಸ್ ಹೇಗಿದೆ ಸರ್? ತಮಿಳ್ನಾಡು ಅಲೈನ್ಸ್ ಭಾಳ ಸ್ಟ್ರಾಂಗ್ ಅಲೈನ್ಸ್. ಈ ಅಲೈನ್ಸಲ್ಲಿ ಯಾವುದೇ ಪ್ರಶ್ನೆ ಬಂದಿಲ್ಲ. A1 ನೋಡ್ಬೋದು, ಉಳಿದವರು ಕೂಡ ಎಲ್ಲ ಕ್ವೆಶನ್ ಬಟ್ ಇಲ್ಲಿ ಒಂದು ದಿವಸ ನಮ್ಮಿಂದ ಮಾಡಿದ್ದಿಲ್ಲ. ಪ್ಲಸ್ ಸೀಟ್ ಶೇರಿಂಗಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ, ಯಾಕಂದರೆ ಇದೊಂದು ಸೈದ್ಧಾಂತಿಕ ಬೋತ್ ತಮಿಳ್ನಾಡು CM ಖರ್ಗೆ ಜಿ ಅಂಡ್ ರಾಹುಲ್ ಗಾಂಧಿ ಭಾಳ ಕ್ಲಿಯರ್ ಇದ್ದಾರೆ, ನಮ್ಮ ಪ್ರಥಮ ಫೈಟ್ ಇಸ್ ಫಾರ್ ದ ನೇಷನ್ ಆ್ಯಂಡ್ ಇಸ್ ಫಾರ್ ದಿ ಐಡಿಯಾ ಆಫ್ ಇಂಡಿಯಾ. ಹಾಗಾಗಿ ಇದು ಭಾಳ ಸ್ಟ್ರಾಂಗ್ ಆಗಿದೆ. ಓಕೆ. ಈಗ ಏನು ಅನಿಸ್ತಾ ಇದೆ ಸರ್, ತಮಿಳ್ನಾಡಲ್ಲಿ 39 ಕ್ಷೇತ್ರಗಳಲ್ಲಿ ಹೇಗಿದೆ ಕಾಂಗ್ರೆಸ್ ಮತ್ತು DMK ಮತ್ತು ಉಳಿದ ಮೈತ್ರಿ ಪಕ್ಷಗಳ ಅಲೈನ್ಸ್ ಹೇಗಿದೆ, ಎಷ್ಟು ಗೆಲ್ಲುವ ನಿರೀಕ್ಷೆ ಇದೆ ನಿಮಗೆ? 40-40 ನಿರೀಕ್ಷೆ ಇದೆ. ಓಕೆ. ಇಲ್ಲಿ 40-40 ಬಂದರೆ ಬಹುಶಃ ಕಾಂಗ್ರೆಸ್ ಅಲೈನ್ಸ್ UP ಅಲೈನ್ಸ್ ಗೆದ್ದಿದ್ದು 90 ಚಿಲ್ಲರೆ ಲಾಸ್ಟ್ ಟೈಮಲ್ಲಿ, ಈ ಸಲ ಹಾಗಾದರೆ ದೇಶದಾದ್ಯಂತ UP ಅಲೈನ್ಸ್ ಬಗ್ಗೆ ಏನು ನಿರೀಕ್ಷೆ ಇದೆ ನಿಮಗೆ? ದೇಶದಾದ್ಯಂತ ಈಗ ಭಾಳ ಒಳ್ಳೆಯ ಮೂಡ್ ಇದೆ, ಭಾಳ ಜನ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. BJP ಅರಗನ್ಸು ಭಾಳ ಕ್ಲಿಯರಾಗಿ ಜನರಿಗೆ ಈಗ ಅರ್ಥ ಆಗಿದೆ ಅಂತ ನನ್ನ ಭಾವನೆ. ಸೊ ಭಾಳ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ, ಅದರಲ್ಲಿ ನನಗೆ ಡೌಟ್ ಇಲ್ಲ. ಇನ್ನೂ ಕೂಡ ಬಿಲ್ಡಪ್ ಆದಾಗ ಎಲೆಕ್ಷನ್ ಹೋದಾಗ ಭಾಳ ರೆವಲ್ಯೂಷನ್ಸ್ ಆಗ್ತದೆ. ಸೊ ಅಂದರೆ ನೀವು NDA ಅಧಿಕಾರ ಕಳ್ಕೊಬೋದು ಅಂತ ಹೇಳ್ತಾ ಇದ್ದೀರಾ? 100% ಈಗ ಕರ್ನಾಟಕ ವಿಷಯಕ್ಕೆ ಬಂದು ಸರ್, ನೀವು ಕೊನೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು ಕೂಡ, ಬಟ್ ನಾವು ಕರ್ನಾಟಕದಲ್ಲಿ ಸಮಸ್ಯೆ ಏನಂದರೆ ಪ್ರತಿ ಸಾರಿ ವಿಧಾನಸಭೆಯಲ್ಲಿ ಯಾವುದೇ ಪಕ್ಷ ಕೋಟ್ ಹಾಕಿದ್ರು ಕೂಡ ಲೋಕಸಭೆ ಬಂದ ತಕ್ಷಣ BJP ಫೇವರ್ ಮಾಡೋ ಅಂಥ ಒಂದು ಪರಿಸ್ಥಿತಿ 91 ನಂತರ ನೋಡ್ಕೊಂಡ್ಬರ್ತಾ ಇದೆ. ಈ ಸಲ ಅದು ಬದಲಾಗುವುದು ನಿಮ್ಗೆ ಅನಿಸ್ತಾ ಇದೆ ಕರ್ನಾಟಕದಲ್ಲಿ? ಅದೇನ ಹೇಳ್ತಾರೆ, ಇಡೀ ದೇಶದಲ್ಲಿ ಬದಲಾಗ್ತದೆ. ಕರ್ನಾಟಕದ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೇನೆ ನನಗೆ. ಈಗ ಈವನ್ ಕರಾವಳಿ ಈ ಸಾರಿ ಅಪೋಸಿಟ್ ಆಗ್ತದೆ BJP. ಜನರಿಗೆ ಆ ಒಂದು ಅರ್ಥ ಆಗಿದೆ, ಅವರು ಏನು ಯಾಕೆ ನಮ್ದು ಏನಾಗಿದೆ. 100% ಟ್ರೆಂಡ್ ವಿಲ್ ಚೇಂಜ್.
ಈಗ ಕಾಂಗ್ರೆಸ್ಗೆ ಇಡೀ ದೇಶದಾದ್ಯಂತ ಏನು ವರ್ಕ್ ಆಗ್ತಾ ಇದೆ? ಈಗ ಒಂದು ಮೋದಿ ವಿರೋಧಿಯಲ್ಲಿ ನೀವು ಹೇಳ್ತಾ ಇದ್ದಂತೆ, ಅವರ ಕೆಟ್ಟ ನೀತಿಗಳು ಜನಕ್ಕೆ ಅರ್ಥ ಆಗಿದೆ ನೀವು ಹೇಳ್ತಾ ಇದ್ದ, ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಏನು ಕೊಡ್ತಾ ಇದೆ ಜನಕ್ಕೆ ಈ ಇಲೆಕ್ಷನ್? ಕಾಂಗ್ರೆಸ್ ಭರವಸೆ ಕೊಡ್ತಾ ಇದೆ. ಈಗ ಯಾವತ್ತು ನಾವು ಭಾರತ್ ಜೋಡೋ ಯಾತ್ರಾ ಶುರು ಮಾಡಿದ್ವಿ ಅವತ್ತಿಂದ ಜನರಿಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಂದಿದೆ ಕಾಂಗ್ರೆಸ್. ಇವರ ಒಂದು ಫೋಕಸ್ ಇನ್ ದ ಕಂಟ್ರಿ ಎಲ್ಲಿ ಇದೆ, ಯಾವ ಜನರ ಮೇಲೆ ಇದೆ, ಇದೆಲ್ಲ ಯಾತ್ರದಲ್ಲಿ ಭಾಳ ಜನರಿಗೆ ಗೊತ್ತಾಗಿದೆ. ಕಾಂಗ್ರೆಸ್ ಈಸ್ ದ ಓನ್ಲಿ ವೇ ಇಂಡಿಯಾ ಕ್ಯಾನ್ ಸರ್ವೈವ್ ಅಂತ ಮಾತು ಕೂಡ ಈಗ ಭಾಳ ಕಡೆ ಬರ್ತಾ ಇದೆ. ಸೊ ಕಾಂಗ್ರೆಸ್ ಮೇಲೆ ಅವರ ಪಾಲಿಸೀಸ್, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ, ಅದಕ್ಕೆಲ್ಲ ಒಂದು ಪಾಲಿಸಿ ರೂಪದಲ್ಲಿ, ಪ್ರಾಕ್ಟಿಕಲ್ ಪ್ರೋಗ್ರಾಮ್ಸ್ ರೂಪದಲ್ಲಿ ಕೊಟ್ಟಿರುವುದು ಕಾಂಗ್ರೆಸ್ ಗೌರ್ಮೆಂಟ್. ಸೊ ಅದು ಕಂಟಿನ್ಯೂ ಆಗಬೇಕು ಅಂತ ಜನರಿಗೆ ಅನಿಸ್ತದೆ. ಒಂದು ಬಿ ಜೆ ಪಿನ ವಿರುದ್ಧ ಹೋರಾಟ ಒಂದು, ಬಟ್ ಬಿ ಜೆ ಪಿಯ ಬೆಂಬಲವಾಗಿ ನಿಂತಿರುವ ಬಿ ಜೆ ಪಿ ಹಿನ್ನೆಲೆಯಲ್ಲಿರುವ ಸಂಘ ಪರಿವಾರ ಆಗಲಿ, ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮತ್ತೊಂದು, ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಯಾವ ಥರ ಪ್ಲಾನ್ ಮಾಡ್ತದೆ? ಕಾಂಗ್ರೆಸ್ ಪಕ್ಷ ಇದು ಎರಡನ್ನೂ ಮನೆ, ನಾವು ಹೇಳುವುದು ಕಾಂಗ್ರೆಸ್ನ ಪ್ರಥಮ ಫೈಟ್ ಇಸ್ ಅಗೇನ್ಸ್ಟ್ ಈ ಫೋರ್ಸಸ್. ನಮ್ಮದು ಇಲೆಕ್ಷನ್ ಅದೆಲ್ಲ ಎರಡನೇ ಪವರ್. ನೀವು ರಾಹುಲ್ ಗಾಂಧಿ ಅವರ ಒಂದು ಏನೊಂದು ರೆಸಿಗ್ನೇಷನ್ ಲೆಟರ್ ಇದೆ, ಏನು ರಿಸೈನ್ ಆಸ್ ಪ್ರೆಸಿಡೆಂಟ್, ಅದನ್ನು ಒಂದ್ಸಾರಿ ನೀವು ಮತ್ತೆ ಓದಿದರೆ ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಇದೆ. ಲೈಕ್ ಅವರ್ ಪ್ರೈಮರಿ ಜಾಬ್ ಇಸ್ ನೇಷನ್ ಬಿಲ್ಡಿಂಗ್, ನಾಟ್ ಎಲೆಕ್ಷನ್ ವಿನ್. ಇಲ್ಲಿ ಇನ್ನೊಂದು ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಕಾಂಗ್ರೆಸ್ನ ವಾರ್ ರೂಮ್ ಇನ್ಚಾರ್ಜ್, ಇದನ್ನು ಕೌಂಟರ್ ಮಾಡಲಿಕ್ಕೆ, ಯಾಕಂದರೆ ಅವರು ಮಾಡ್ತಾ ಇರೋ ಸಾಫ್ಟ್ವೇರ್ಗಳ ಇದು ಟೋಟಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ನೋಡ್ತಾ ಇದ್ದಾರೆ, ಇದನ್ನು ಕೌಂಟರ್ ಮಾಡಲಿಕ್ಕೆ ನೀವು ವಾರ್ ರೂಮ್ ಇನ್ಚಾರ್ಜ್ ಆಗಿ ಏನು ಪ್ಲಾನ್ ಮಾಡಿದ್ದೀರ? ಅಬ್ ಕಿ ಬಾರ್ 400 ಪಾರ್ ಎಷ್ಟು ನಿಜ ಅನ್ಸುತ್ತೆ ನಿಮಗೆ? ಅಬ್ ಕಿ ಬಾರ್ 400 ಪಾರ್ ಇಟ್ಸೆಲ್ಫ್ ಇಸ್ ಓವರ್ ಡ್ರೈವ್. ಐ ಡೋಂಟ್ ಥಿಂಕ್ ಜನ ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಿನ್ನೆ ತಮಿಳ್ನಾಡಲ್ಲಿ ಅಬ್ ಕಿ ಬಾರ್ 400 ಬಾರ್ ಅಂತ ಸ್ಲೋಗನ್ ಮಾಡಿದಾಗ ಜನ ಅಬ್ ಕಿ ಬಾರ್ ಚಾಕೋ ಬಾರ್ ಅಂತ ಸ್ಲೋಗನ್ ಮಾಡ್ತಾ ಇದ್ರು. ಅಂದರೆ ಆ ಥರ ಜೋಕ್ ಆಗಿಬಿಟ್ಟಿದೆ ಅದು. ವಿ ಡೋಂಟ್ ಹ್ಯಾವ್ ಟು ಡೂ ಮಚ್ ಆನ್ ಸಚ್ ಜೋಕ್ಸ್. ಬಟ್ ಎಲ್ಲಿ ಅವರದು ಜಿಟರಿನೆಸ್ ಗೊತ್ತಾಗ್ತದೆ ಅಂದರೆ, ಈಗ ಅವರಿಗೆ ಏನು ನರೇಟಿವ್ ಹಿಡಿಯಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅವರಿಗೆ ನರೇಟಿವ್ ಹೋಲ್ ಡೇ ಬರ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯು ಎಸ್ ಪಿ ಏನು ಅನ್ಸುತ್ತೆ ನಿಮಗೆ ಈ ಸಲ? ಯಾಕಂದರೆ ಪ್ರತಿ ಒಂದು ಇಲೆಕ್ಷನ್ಗೂ ಒಂದು ಯು ಎಸ್ ಪಿ 2014 ನಾವು ಹಿಡ್ಕೊಂಡು ಬಂದಾಗ ಅವರು ಈ ಕಾಂಗ್ರೆಸ್ ಗೌರ್ಮೆಂಟ್ನ ಕರಪ್ಷನ್ ಕೇಸ್ಗಳನ್ನು, ಆಮೇಲೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದರು. ಈ ಸಲ ಯು ಎಸ್ ಪಿ ಏನಿದೆ ಇಲೆಕ್ಷನ್ ಅಂದರೆ, ಇಂಡಿಯಾ ಘಟಬಂಧನ ಅಂದರೆ ಯು ಎಸ್ ಪಿ ಏನಿದೆ ನಿಮ್ಮ ಪ್ರಕಾರ? ಅವರು ಭಾಳ ಕ್ಲಿಯರ್ ಇದೆ, ಅವರ ಒಂದು ಪ್ರಚಾರ ಪೋಲರೈಸೇಷನ್ ಮೇಲೆ ಇದೆ, ನಮ್ಮ ಒಂದು ಪ್ರಚಾರ ಕಂಪ್ಲೀಟ್ ಲೈವ್ಲಿಹುಡ್ ಮೇಲೆ ಇದೆ. ನಾವು 5 ನ್ಯಾಯ ಅಂತ ಏನು ಹೇಳಿದ್ದೀವಿ ಅದರಲ್ಲಿ ನಾವು ಒಂದು ಗ್ಯಾರಂಟೀಸ್ ಕೊಟ್ಟಿದ್ದೀವಿ ಆ ನ್ಯಾಯ ಮೇಲೆ. ಅದೆಲ್ಲ ಗ್ಯಾರಂಟಿ ಈಗ ಜನರ ಒಳಗಡೆ ರೀಚ್ ಆಗ್ತಾ ಇದೆ. ನಾನು ಕೂಡ ಪ್ರಚಾರದಲ್ಲಿ ಅದೇ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ತಾವು ಕ್ಲಿಯರ್ ಆಗಿ ನೋಡಬಹುದು, ದಟ್ ಈಸ್ ಗೋಯಿಂಗ್ ಟು ಬಿ ಆರ್ ಯು ಎಸ್ ಪಿ. ಕರ್ನಾಟಕ ಗೌರ್ಮೆಂಟಲ್ಲಿ ಈಗ ಇದು ಇಲೆಕ್ಷನ್ ಇದ್ದಾಗ ನೀವು ವಾರ್ ರೂಮ್ ಇನ್ಚಾರ್ಜ್ ಆಗಿದ್ರಿ, ಅಲ್ಲಿ ಆ ಗ್ಯಾರಂಟಿಗಳು ತುಂಬ ವರ್ಕ್ ಆಗಿದ್ದಾವೆ. ನಿಮ್ಮ ಕೆಲಸ ಮತ್ತು ಪೇ ಸಿ ಎಮ್ 40% ಅನ್ನೋದು ತುಂಬ ವರ್ಕ್ ಆಗ್ತಾ ಇತ್ತು. ಈ ಗ್ಯಾರಂಟಿ ಅನ್ನೋದು ಕರ್ನಾಟಕದಿಂದ ಹುಟ್ಟಿದ್ದು, ಅದು ಇಡೀ ಇಂಡಿಯಾಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಕಾಂಗ್ರೆಸ್ ಹೆಲ್ಪ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? 100% ಜನರಿಗೆ ನಾವು ಏನು ಹೇಳ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಬೇಕು, ಅದನ್ನು ಅವರು ಮುಗಿಸಬೇಕು. ಹಾಗಾಗಿ ಅದು ಗ್ಯಾರಂಟಿ ಇಸ್ ವಿಶ್ವಲಿ ರೀಚ್. ಇನ್ನೊಂದು ಈ ಬಿ ಜೆ ಪಿ ಅವರದ್ದು ಅವರು ಸಾಮಾಜಿಕ ತಂತ್ರಗಾರಿಕೆ ಮಾಡಿದ್ದಂದ್ರೆ, ಈ ದಮನಿತ ಸಮುದಾಯ ದಲಿತ ಸಮುದಾಯ ಇದೆ ಅದನ್ನು ಒಡೆದು ಆ ಸೀಟ್ಗಳಲ್ಲಿ ಅವರು ಗೆಲ್ತಾ ಬಂದರು. ಬೇರೆ ವೋಟರ್ಗಳು ಇದ್ರು ಕೂಡ, ಬಟ್ ಒಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡಿದ್ರು. ಸೊ ಅವ್ರು ಲಾಸ್ಟ್ ಟೈಮು ಎಸ್ ಸಿ ರಿಸರ್ಡು ಮೀಸಲು ಕ್ಷೇತ್ರಗಳಲ್ಲಿ 71 ಕ್ಷೇತ್ರ ಗೆದ್ದರು, ನಿಮಗೆ ಗೊತ್ತಿರೋ ಪ್ರಕಾರ ಒಂದು ದೊಡ್ಡ ಚಂಕ್ ಬಂತು. ಈ ಸಲ ಹೇಗಿದೆ, ಈಗ ನೀವು ಕೂಡ ಒಂದು ರಿಸರ್ವ್ ಕ್ಷೇತ್ರದಲ್ಲಿ ಮಾಡ್ತಿರೋದ್ರಿಂದ ಈ ಸಲ ಆ ಬಿ ಜೆ ಪಿಗೆ ಆ ಕ್ಷೇತ್ರಗಳು ಕೈ ಕೊಡಬಹುದು? ಯಾಕಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆ ಥರದ್ದು ಒಂದು ಅಲೆ ಇದೆ ಅಂತ ಹೇಳ್ತಾ ಇದ್ರೆ, ಅಂದರೆ ರಿಸರ್ವ್ ಕ್ಷೇತ್ರಗಳು ಎಲ್ಲ ಕಳ್ಕೋಬಹುದು ಬಿ ಜೆ ಪಿ ಅನ್ನೋದು ಒಂದು ಮಾತಿದೆ, ಅದು ದೇಶದಾದ್ಯಂತ ರಿಫ್ಲೆಕ್ಟ್ ಆಗ್ಬೋದಾ ಅಥವಾ ಹೇಗಿದೆ? ಈಗ ಇಂಟರ್ನಲ್ ರೆಸೊಲ್ಯೂಷನ್ ತೊಗೊಂಡ್ರು, ಅಲ್ಲಿ ಅವರು ಒಂದು ವಡಕ್ ಟ್ರೈ ಮಾಡಿದ್ರು. ರಿಸರ್ವ್ ಸೀಟ್ಸ್ ಅದು ಡೈನಮಿಕ್ಸೇ ಬೇರೆ, ಒಂಥರ ಕ್ಯಾಟಗರೈಸ್ ಮಾಡೋಕ್ಕಾಗೋದಿಲ್ಲ, ಡೈನಮಿಕ್ಸ್. ಬಟ್ ಐ ಫೀಲ್ ದಟ್ ಯುನೋ ಓವರ್ಆಲ್ ದಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವ್ರಿಗೆ ಒಂದು ಸ್ವಲ್ಪ ಇದಾಗಿದೆ, ಯಾಕಂದರೆ ಇವರು ಹೇಳುವುದೆಲ್ಲ ನೋಡಿದ್ರೆ ಫೈನಲಿ ಎಂಡ್ ಆಫ್ ದ ಡೇ ಅವರ ಎಸ್ ಸಿ ಎಸ್ ಟಿ ಓ ಬಿ ಸಿ ಆಪರೇಷನ್ ಮೇಲೇ ಮುಗಿತಾ ಇದೆ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಸೆನ್ಸಸ್ ಬೇಡ ಅಂತ ಯಾರು ಹೇಳಿ, ಅಂದರೆ ಇಫ್ ಯು ಆರ್ ಹಿಂದೂ ಪ್ರೊಟೆಕ್ಟರ್,
ಕಾಸ್ಟ್ ಸೆನ್ಸಸ್ ಮಾಡೋದ್ರಿಂದ ಮೇಜರ್ ಬೆನಿಫಿಟ್ ಇಸ್ ಗೋಯಿಂಗ್ ಟು ಕಮ್ ಟು ಹಿಂದೂ ಸೊಸೈಟಿ, ದ ಮೆಜಾರಿಟಿ ಆಫ್ ದಿ ಹಿಂದೂ ಸೊಸೈಟಿ. ವೈ ಆರ್ ಯು ಆಬ್ಜೆಕ್ಟಿಂಗ್? ಸೊ ಇದೆಲ್ಲ ಜನರಿಗೆ ಸ್ವಲ್ಪ ಅರ್ಥ ಆಗ್ತಾ ಬಂದಿದೆ, ಬಟ್ ಇನ್ನೂ ಕೂಡ ನಾವು ರೀಚ್ ಮಾಡಿಸ್ಬೇಕು. ಕೊನೆಯದಾಗಿ, ನೀವು ಗೆಲ್ಲುವ ಉತ್ಸಾಹದಲ್ಲಿದ್ದೀರ, ಗೆದ್ದ ಮೇಲೆ ಮುಂದೆ ಇಂಡಿಯಾ ಅಲಯನ್ಸ್ ಒಂದು ಸರ್ಕಾರ ರಚಿಸೋಕ್ಕಾದ್ರೆ ನಿಮ್ಮ ಪಾತ್ರ ಏನಿರುತ್ತೆ? ನಂದೇನು ಪಾತ್ರ? ನಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಗೆದ್ದಿದ್ದರೆ ಜನ ನನಗೆ ಒಂದು ಅವಕಾಶ ಕೊಟ್ಟರೆ ಫಸ್ಟ್ ಅದನ್ನು ಭಾಳ ಭಾಗ್ಯವಾಗಿ ನಾನು ನೋಡ್ತೀನಿ. ಒಂದು 20 ಲಕ್ಷ ಜನರಿಗೆ ರೆಪ್ರೆಸೆಂಟ್ ಮಾಡುವುದು ಈಸಿ ಅಲ್ಲ. ಅದೇ ಸಂದರ್ಭದಲ್ಲಿ ಫೈಟಿಂಗ್ ವಿತ್ BJP ಈಸ್ ಮೈ ಪ್ರೈಮರಿ ಥಿಂಗ್. ಅದ್ರ ಜೊತೆಗೆ ನಾನು ಸರ್ಕಾರ ಜೊತೆಗೆ ಎಲ್ಲ ಎಲ್ಲ ಜೊತೆಗೆ ನಾನು ಕೆಲಸ ಮಾಡ್ತೀನಿ. ಅವರ್ ಫೈಟ್ ಆನ್ ದಿಸ್ ಫಾಸಿಸಮ್ ಇಸ್ ದಿ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು ಸರ್.